ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಕಿಚನ್ ಇವತ್ತು ತಮ್ಮ ಅವ್ರ ಕಿಚನಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಆಲೂಕ ಲಚ್ಚ ಅನ್ನೋ ಸ್ನ್ಯಾಕ್ ಮಾಡ್ತಿದ್ದಾರೆ ಇದಕ್ಕೆ ಒನ್ ಕೆ ಜಿಯಷ್ಟು ಆಲೂಗೆಡ್ಡೆನ ತಗೊಂಡು ಅದನ್ನು ಸಿಪ್ಪೆ ತೆಕ್ಕೊಂಡು ಅದನ್ನು ತುರ್ಕೋತಾ ಇದ್ದಾರೆ ಆ ತುರಿಯೋ ಅಂತಹ ಈ ತುರಿಯೋ ಮಣೆ ಕಣ್ಣು ಒಂಚೂರು ದಪ್ಪವಾಗಿರಬೇಕು ದೊಡ್ಡ ದೊಡ್ಡ ತುರಿನ ತುರ್ಕೋಬೇಕು ಆಮೇಲೆ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೋಬೇಕು ಆ ನೀರೊಳಗಡೆ ಹಾಕಿದ ತಕ್ಷಣ ಒಂಥರ ನೊರೆ ಥರ ಬರುತ್ತೆ ನೋಡಿ ಅದರೊಳಗಡೆ ತುಂಬ ಸ್ಟಾರ್ಚ್ ಇರುತ್ತೆ ಆ ಆಲೂಗೆಡ್ಡಲಿರೋ ಸ್ಟಾರ್ಚ್ನೆಲ್ಲ ತುಂಬ ಚೆನ್ನಾಗಿ ಅದನ್ನು ತೆಕ್ಕೊಂಡು ಕಿಚನ್ ಟವಲ್ ಮೇಲೆ ಅದನ್ನು ಹರವಿದಾರೆ ಅದರಲ್ಲಿರೋ ಅಂಥ ಮಾಯ್ಶ್ಚರ್ ಹೋಗೋ ತನಕ ಅದನ್ನು ಪ್ರೆಸ್ ಮಾಡಿ ಅದರಲ್ಲಿರೋ ನೀರೆಲ್ಲ ತೆಗೆದು ಒಂದು ದಬ್ರಿಗೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಿದ್ದಾರೆ ಅದನ್ನು ಕೋಟ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಏನು ಆಲೂಗೆಡ್ಡೆನ ತುರ್ಕೊಂಡಿದ್ದಾರೆ ಅದಕ್ಕೆ ಕೋಟ್ ಮಾಡ್ಕೋತಾರೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಆ ಕಾರ್ನ್ ಫ್ಲೋರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಪ್ರತಿಯೊಂದು ತುರಿ ಮೇಲೂ ಫ್ಲೋರ್ ಆಗಬೇಕು ಆ ಥರ ಮಾಡಿಕೊಂಡಾದಮೇಲೆ ಒನ್ ಲೀಟರಷ್ಟು ರೀಫೈಂಡ್ ಆಯಿಲ್ನ ಹಾಕ್ಕೊಂಡಿದ್ದಾರೆ ಅದು ಎಣ್ಣೆನ ಚೆನ್ನಾಗಿ ಕಾಯಿಸಿ ಆ ಮಿಕ್ಸ್ಚರ್ನ ಅದರೊಳಗಡೆ ಹಾಕಬೇಕು ಅದರೊಳಗಡೆ ತುಂಬ ಮಾಯ್ಚರ್ ಇದ್ದು ಹಾಕಿದ್ರೆ ಅದು ಅಂತ ಸಿಡಿದು ಕೈಯೆಲ್ಲ ಸುಟ್ಕೊಳ್ಳೋ ಸಾಧ್ಯತೆ ಇದೆ ಅದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಅದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು ಕ್ರಿಸ್ಪಿಯಾಗಿ ರೋಸ್ಟ್ ಆದಮೇಲೆ ಅದನ್ನು ತಗೊಂಡು ಹಾಗೆ ಇದಕ್ಕೆ ಬಸಿ ಬಟ್ಲಿಗೆ ಹಾಕ್ಕೊಳ್ಳಿ ಆಮೇಲಿಂದ ಒಂದು ಮುಷ್ಟಿಯಷ್ಟು ಕಡಲೆಕಾಯಿ ಬೀಜನ ಕರ್ಕೋಬೇಕು ಅದು ಅಷ್ಟೇ ತುಂಬ ಕಡಿಮೆ ರೋಸ್ಟ್ ಆದರೆ ಕಚ ಕಚ್ಚ ಅಂತ ಹಸು ಹಸುಗ್ಳಾಗುತ್ತೆ ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಕಾರ್ಬನ್ ಆಗೋಗುತ್ತೆ ಸೊ ಅದನ್ನು ಕರೆಕ್ಟಾಗಿ ರೋಸ್ಟ್ ಕ್ರಿಸ್ಪಿಯಾಗಿ ರೋಸ್ಟ್ ಆಗೋ ತನಕ ಮಾತ್ರ ಅದನ್ನು ಎಣ್ಣೆಯಲ್ಲಿ ಕರೆದು ಬಸಿಯೋ ಬಟ್ಲಿಗೆ ಹಾಕೋಬೇಕಾಗತ್ತೆ ಅದರಲ್ಲಿರೋ ಎಣ್ಣೆ ಎಲ್ಲ ರಿಮೂವ್ ಆಗುತ್ತೆ ಬೇಕಾದರೆ ಯು ಕ್ಯಾನ್ ಯೂಸ್ ಟಿಶ್ಯೂ ಪೇಪರ್ಸ್ ಆಲ್ಸೋ ನಾವು ಬಸಿಯೋ ಬಟ್ಲನ್ನ ಮಾತ್ರ ಯೂಸ್ ಮಾಡ್ತಾಯಿದ್ದೀವಿ ಸೊ ದಟ್ ಅದರಲ್ಲಿರೋ ಎಕ್ಸ್ಟ್ರಾ ಆಯಿಲ್ ಎಲ್ಲ ಹೋಗಲಿ ಅಂತ ಆಮೇಲೆ ಒಂದು ಮುಷ್ಟಿಯಷ್ಟು ಕ್ಯಾಶುನಟ್ಸ್ನ ಹಾಕ್ತಾಯಿದ್ದಾರೆ ಇದು ಬೇಕಾದರೆ ನೀವು ಜಾಸ್ತಿ ಬೇಕು ಅಂತಂದರೆ ಅದನ್ನು ಜಾಸ್ತಿ ಕೂಡ ಹಾಕೋಬೋದು ಅದು ಶಕ್ತಿಯಾನುಸಾರ ಹಾಕೋಬೋದು ಸೊ ಇವರು ನಾವು ಒಂದು ಅಷ್ಟು ಹಾಕ್ತಾಯಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಹೊಂಬಣ್ಣಕ್ಕೆ ತಿರ್ಗೋ ತನಕ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಬಸವ ಬಟ್ಲಿಗೆ ಹಾಕೋಬೇಕು ಒಂಚೂರು ಚೂರು ಅದನ್ನು ಬಿಟ್ಬಿಟ್ರು ಒಂದು ಸ್ವಲ್ಪ ಕಪ್ಪು ಆಗೇ ಹೋಗುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು ಆಮೇಲೆ ಒಂದು ಅಷ್ಟು ಬಾದಾಮಿನ ಎಣ್ಣೆಗೆ ಹಾಕಿ ಕರಿತಿದ್ದಾರೆ ಈಗ ಬಾದಾಮಿನೂ ಅಷ್ಟೆ ಕಮ್ಮಿ ಕರೆದ್ರೆ ಅದು ಹಸು ಜಾಸ್ತಿ ಕರೆದ್ರೆ ಕಪ್ಪಾಗುತ್ತೆ ಸೊ ಸರಿಯಾಗಿ ಒಂದು ಸ್ವಲ್ಪ ಇದನ್ನು ಫ್ಲೇಮನ್ನು ಕಮ್ಮಿನಲ್ಲೇ ಕರ್ಕೋಬೇಕು ಇದನ್ನೆಲ್ಲ ಚೂರು ಫ್ಲೇಮ್ ಜೋರು ಮಾಡ್ಕೊಂಬಿಟ್ರೆ ಅಥವಾ ಎಣ್ಣೆ ಒಂಚೂರು ಜಾಸ್ತಿ ಕಾಯಿಸ್ಬಿಟ್ರು ಅದು ಕಪ್ಪಾಗೋ ಸಾಧ್ಯತೆ ಇದೆ ಮತ್ತು ಈಗ ಕೊಬ್ಬರಿ ಸ್ಲೈಸಸ್ನ ಎಣ್ಣೆಗೆ ಹಾಕ್ಕೊಂಡು ಕರಿತಿದ್ದಾರೆ ಇದಕ್ಕೆ ಕ್ವಾಂಟಿಟಿ ಅಂತ ಏನಿಲ್ಲ ಎಷ್ಟು ಬೇಕೋ ಅಷ್ಟನ್ನು ನಾವು ಅದಕ್ಕೆ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿನ ಹಾಕ್ತಿದ್ದಾರೆ ಅದನ್ನು ಅಚ್ಕಾರದ ಪುಡಿ ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಾದ್ಮೇಲೆ ಆ ದಬ್ಬರಿ ಮೇಲೆ ಒಂದು ಪ್ಲೇಟ್ನ ಮುಚ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅಚ್ಕಾರದ ಪುಡಿ ಖಾರ ಕೈಯಲ್ಲೇ ಉಳ್ಕೊಂಡು ರಾತ್ರಿ ಪೂರ್ತಿ ಉರಿಯುತ್ತೆ ಉರಿಯತ್ತೆ ನಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣಲ್ಲಿ ಕೈ ತೊಳ್ಕೊಬೇಕಾಗತ್ತೆ ಸೊ ಅದೆಲ್ಲ ಬೇಡವೇ ಬೇಡ ಒಂದು ತಟ್ಟೆನಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ನಮ್ಮ ವಾಹಿನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು